ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಕೆಂಗೇರಿಯ ಗಾಂಧಿನಗರ ಕೆರೆ ತುಂಬಿ ಅಕ್ಕಪಕ್ಕದ ಮನೆಗಳು ಜಲಾವೃತ. ಯಶವಂತಪುರ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ದೀಪಕ್ ಶೆಟ್ಟಿ ರಾಜೀನಾಮೆ. ಬಿಜೆಪಿ ಸೇರ್ಪಡೆಯಿಂದ ಆನೆಬಲ, ಸಾಮೂಹಿಕ ಕಾರ್ಯದಿಂದ ಜಯ ಪುಟ್ಟಣ್ಣ. ಮುನಿರತ್ನ ಗೆಲುವು ಖಚಿತ, ಜನತೆ ಕೈ ಬಿಡುವುದಿಲ್ಲ, ಎಸ್ಟಿ ಸೋಮಶೇಖರ್ ವಿಶ್ವಾಸ. ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಬಿರುಸಿನ ಪ್ರಚಾರ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಕೆಂಗೇರಿ ಉಪನಗರದ ಗಾಂಧಿನಗರದ ಹೊಸಕೆರೆ ತುಂಬಿ ಹರಿದು ಅಕ್ಕಪಕ್ಕದ ಮನೆಗಳು ಜಲಾವೃತಗೊಂಡಿವೆ. ಹತ್ತಿರದ ಮನೆಗಳ ಜನರ ಸ್ಥಿತಿ ಶೋಚನೀಯವಾಗಿದೆ. ಸುತ್ತಮುತ್ತ ಇರುವ ಅನೇಕ ಬಹುಮಹಡಿ ಸಮುಚ್ಚಯಗಳ ಒಳಗೆ ನೀರು ತುಂಬಿ ಹರಿಯುತ್ತಿದೆ. ಸರ್ ಎಂಬಿ ಬಡಾವಣೆಗೂ ಇದರ ತೊಂದರೆ ವ್ಯಾಪಿಸಿದೆ. ಮಳರಾಯನ ಅಬ್ಬರದಿಂದ ಕೆರೆಯ ಸುತ್ತಮುತ್ತಲ ನಿವಾಸಿಗಳು ಆತಂಕದಲ್ಲಿ ಬದುಕುತ್ತಿದ್ದಾರೆ. ಸಮುಚ್ಚಯಕ್ಕೆ ನೀರು ನುಗ್ಗಿ ವಾಹನಗಳು ಜಲಾವೃತಗೊಂಡಿವೆ. ಯಶವಂತಪುರ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ದೀಪಕ್ ಶೆಟ್ಟಿ ರಾಜೀನಾಮೆ ನೀಡಿದ್ದಾರೆ. ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ ಅವರಿಗೆ ಪತ್ರ ಬರೆದು ತಮ್ಮೊಂದಿಗೆ ಕಾರ್ಯನಿರ್ವಹಿಸಲು ಅನ್ಕಂಫರ್ಟಬಲ್ ಆಗಿದೆ ಎಂದು ತಿಳಿಸಿ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದ್ದ, ಜಿಲ್ಲೆ ಹಾಗೂ ಇತರೆ ರಾಜ್ಯಗಳಿಗೆ ತೆರಳಿ ವಿಸ್ತಾರಕರಾಗಿ ಕಾರ್ಯನಿರ್ವಹಿಸಿ ಸಂಘಟನೆಯ ಮೂಲಮಂತ್ರವೊಂದನ್ನೇ ತಲೆಯಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದ್ದ ದೀಪಕ್ ಶೆಟ್ಟಿ ಅವರ ರಾಜೀನಾಮೆ ಅನೇಕ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ. ವೈಯಕ್ತಿಕ ವಿಚಾರಗಳಿಗೂ ಕೂಡ ಪ್ರಮುಖರು ತಲೆ ಹಾಕಿದ್ದಾರೆ ಎನ್ನುವ ಮಾಹಿತಿಗಳು ಹರಿದಾಡುತ್ತಿವೆ. ಮೂಲ ಬಿಜೆಪಿಗರೇ ಕಾರ್ಯನಿರ್ವಹಿಸಲು ಉಸಿರುಗಟ್ಟುವ ವಾತಾವರಣ ನಗರ ಮಂಡಲದಲ್ಲಿ ನಿರ್ಮಾಣವಾದರೆ ವಲಸಿಗರ ಪರಿಸ್ಥಿತಿ ಏನು ಎನ್ನುವುದು ಸಾಕಷ್ಟು ಚರ್ಚೆಯಾಗುತ್ತಿದೆ. ನಗರ ಮಂಡಲ ಅಧ್ಯಕ್ಷರು ಇನ್ನು ರಾಜೀನಾಮೆ ಅಂಗೀಕರಿಸಿಲ್ಲ ಎಂದು ತಿಳಿದುಬಂದಿದೆ. ಸಹಕಾರ ಸಚಿವ, ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ರಾಜರಾಜೇಶ್ವರಿ ನಗರ ಉಪಚುನಾವಣೆ ನಂತರ ರಾಜಿ ಸಂಧಾನ ಏರ್ಪಡಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೂರು ಬಾರಿ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದರೂ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದರಿಂದ ನನಗೆ ಆನೆಬಲ ಬಂದಂತಾಗಿದೆ. ಪ್ರತಿ ಬಾರಿಯ ಚುನಾವಣೆಯಲ್ಲಿ ನಾನು ಮತ್ತು ಶಿಕ್ಷಕರು ಚುನಾವಣೆಯನ್ನು ನಡೆಸುತ್ತಿದ್ದೆವು. ಬಿಜೆಪಿಯ ಸಾಮೂಹಿಕ ಕಾರ್ಯದಿಂದ ಚುನಾವಣೆ ಎದುರಿಸುತ್ತಿರುವುದು ಜಯ ಕಟ್ಟಿಟ್ಟ ಬುತ್ತಿ ಎಂದು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಪುಟ್ಟಣ್ಣ ಹೇಳಿದರು. ನಾವು ನೀವು ಇಷ್ಟೇ ಚುನಾವಣೆ ಮಾಡ್ತಿದ್ದವರು, ಇದ ಒಂದು ಆನೆಬಲ ಏನು ಅಂತಂದ್ರೆ ಬಿಜೆಪಿನ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರ ಆಶೀರ್ವಾದ, ಯಡಿಯೂರಪ್ಪ ಅವರ ಆಶೀರ್ವಾದ, ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಹೇರೋಹಳ್ಳಿಯಲ್ಲಿ ನಡೆದ ಶಿಕ್ಷಕರ ಸಭೆಯಲ್ಲಿ ಮಾತನಾಡುತ್ತಾ, ಮೂರು ಅವಧಿಯಲ್ಲಿ ನನಗೆ ವಿಧಾನ ಪರಿಷತ್ತಿನ ಸ್ಥಾನವನ್ನು ನವೀಕರಿಸಿದ್ದೀರಿ, ನಾಲ್ಕನೆಯ ಬಾರಿ ನವೀಕರಿಸಿ, ಆರು ವರ್ಷಕ್ಕೊಮ್ಮೆ ತಾವು ನವೀಕರಿಸಿಕೊಟ್ಟರೆ ಇಡೀ ಆರು ವರ್ಷ ನಿಮ್ಮ ಜೊತೆ ಇದ್ದು ಸಮಸ್ಯೆಯ ಪರಿಹಾರಕ್ಕೆ ಹೋರಾಡುತ್ತೇನೆ, ಹೋರಾಡಿದ್ದೇನೆ ಎಂದು ಹೇಳಿದರು. ಇದುವರೆಗೂ ನಡೆಸಿರುವ ಕಾರ್ಯಗಳು, ಮುಂದೆ ನಡೆಸಲಿರುವ ಕಾರ್ಯಗಳ ಕುರಿತಂತೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ ಪುಟ್ಟಣ್ಣ, ಅನುದಾನಿತ ಶಾಲೆಗಳ ಶಿಕ್ಷಕರ ಸಮಸ್ಯೆ ಹಾಗೂ ವಿಶೇಷ ಪ್ಯಾಕೇಜ್ ಚುನಾವಣೆಯ ನಂತರ ಘೋಷಿಸುವುದಾಗಿ ಹೇಳಿದರು. ಸಭೆಗೆ ತಡವಾಗಿ ಆಗಮಿಸಿದ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಮಾತನಾಡಿ, ಪುಟ್ಟಣ್ಣ ಅವರ ಗೆಲುವು ನಿಶ್ಚಿತ. ಈಗಾಗಲೇ ಸಾಕಷ್ಟು ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವ ಅವರು ಶಿಕ್ಷಕರಿಗೆ ಅವರ ಸೇವೆಯ ಅರಿವಿದೆ. ಹಾಗಾಗಿ ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಲಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಯಶವಂತಪುರ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಅನಿಲ್ ಚಳಗೇರಿ, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಂತರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಹನುಮಂತರಾಯಪ್ಪ ಸೂರಿ, ರಘುನಂದನ್ ರಘು, ಎಂ ಜಿ ರವಿಕುಮಾರ್, ಅಂಜನ್ ಕುಮಾರ್, ಮೈತ್ರಿ, ಸವಿತಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನ ಗೆಲುವು ನಿಶ್ಚಿತ. ಜನತೆ ಅವರ ಕೈ ಬಿಡುವುದಿಲ್ಲ ಎನ್ನುವ ವಿಶ್ವಾಸ ತಮಗಿದೆ ಎಂದು ಸಹಕಾರ ಸಚಿವ, ಯಶವಂತಪುರ ಕ್ಷೇತ್ರ ಶಾಸಕ, ರಾಜರಾಜೇಶ್ವರಿ ನಗರ ಚುನಾವಣೆಯ ಬಿಜೆಪಿ ಉಸ್ತುವಾರಿ ಎಸ್ ಟಿ ಸೋಮಶೇಖರ್ ಹೇಳಿದರು. ಅವರು ಇಂದು ಹೇರೋಹಳ್ಳಿಯಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ, ಮುನಿರತ್ನ ಅವರು ನಡೆಸಿರುವ ಅಭಿವೃದ್ಧಿ ಕಾರ್ಯಗಳು ಅವರನ್ನು ಕೈ ಹಿಡಿಯಲಿದೆ. ಅಲ್ಲದೆ ಬಿಜೆಪಿಯ ಮತದಾರರು ಪ್ರಾಮಾಣಿಕವಾಗಿ ಮತದಾನ ಮಾಡಲಿದ್ದಾರೆ. ಈ ಎಲ್ಲ ಅಂಶಗಳಿಂದ ಅವರ ಆಯ್ಕೆ ನಿಶ್ಚಿತ. ಕೆಲವೊಬ್ಬರು ಅನಗತ್ಯವಾಗಿ ಯಾವುದೋ ಊಹಾಪೋಹ ಹಬ್ಬಿಸುವ ಮೂಲಕ ವೈಯಕ್ತಿಕ ಸಂತಸ ಪಡುತ್ತಿದ್ದಾರೆ ಅಷ್ಟೇ. ಮುನಿರತ್ನ ಸಾಧನೆ, ಜನಸಂಪರ್ಕ, ಅಭಿವೃದ್ಧಿ ಕಾರ್ಯ ಅವರ ಕೈ ಹಿಡಿಯಲಿದೆ, ಜಯ ನಿಶ್ಚಿತ ಎಂದು ಸೋಮಶೇಖರ್ ಹೇಳಿದರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಬಿರುಸಿನ ಪ್ರಚಾರ ಕೈಗೊಂಡರು. ಕಾರ್ಯಕರ್ತರ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಮಹಿಳೆಯಾಗಿ ಸಾಮಾಜಿಕ ಸೇವೆಯ ಹಂಬಲದಿಂದ ರಾಜಕಾರಣಕ್ಕೆ ಬಂದಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದವಿರಲಿ, ರಾಜಕಾರಣವನ್ನು ವ್ಯಾಪಾರೀಕರಣ ಮಾಡುವುದಿಲ್ಲ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರಂತರ ಸೇವೆ ಮಾಡುವುದಾಗಿ ಕುಸುಮಾ ಹನುಮಂತರಾಯಪ್ಪ ಮತದಾರರಲ್ಲಿ ಮನವಿ ಮಾಡಿದರು. ಕ್ಷೇತ್ರದಾದ್ಯಂತ ನಿರಂತರವಾಗಿ ಪ್ರಚಾರ ಕಾರ್ಯ ಕೈಗೊಂಡಿರುವ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ಅನೇಕ ಬಡಾವಣೆಗಳಲ್ಲಿ
ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸುವ ದೃಶ್ಯ ನಿತ್ಯ ನಡೆಯುತ್ತಿದೆ. ಇಲ್ಲಿಗೆ ಸುದ್ದಿ ಮೃದಂಗ ನ್ಯೂಸ್ ಮುಕ್ತಾಯವಾಯಿತು. ಮತ್ತೆ ವಿಶೇಷ ಸುದ್ದಿ, ವಿಶೇಷ ರೌಂಡ್ ಅಪ್ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸುದ್ದಿ ಮೃದಂಗ ವೀಕ್ಷಿಸಿ, ಸುದ್ದಿ ಮೃದಂಗಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಮಸ್ಕಾರ.